नमस्कार स्नेहितरे, ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಹಿಂದೂ ದೇಗುಲ ಅಂದ್ರೆ ಅದು ಮತ್ಯಾವುದು ಅಲ್ಲ, ತಿರುಪತಿ. ಪ್ರತಿನಿತ್ಯ ಸಾವಿರಾರು ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ. ಭಾರತ ಸೇರಿದಂತೆ ಜಗತ್ತಿನ ಮೂಲೆ ಮೂಲೆಯಿಂದ ಭಕ್ತ ಸಾಗರವೇ ಹರಿದು ಬರುತ್ತೆ. ನೀವೆಲ್ಲರೂ ತಿರುಪತಿಗೆ ಭೇಟಿ ನೀಡಿರಬಹುದು, ವೆಂಕಟೇಶ್ವರನ ದರ್ಶನಕ್ಕೆ ಪಾತ್ರರಾಗಿರಬಹುದು. ಹಾಗಿದ್ರೆ ಈ ವಿಶ್ವವಿಖ್ಯಾತ ತಿರುಪತಿ ದೇವಾಲಯದ ಇತಿಹಾಸ ಏನು? ತಿರುಪತಿ ತಿಮ್ಮಪ್ಪನ ಸ್ಥಾಪನೆಯಾಗಿದ್ದು ಯಾವಾಗ? ತಿರುಪತಿ ಪಟ್ಟಣ ಹುಟ್ಟಿಕೊಂಡಿದ್ದು ಹೇಗೆ? ಇದರ ಆಡಳಿತ ಯಾವ ರೀತಿ ನಡೆಯುತ್ತೆ? ಅಂದಿನ ತಿರುಪತಿಗೂ ಇಂದಿನ ತಿರುಪತಿಗೂ ಇರುವ ವ್ಯತ್ಯಾಸಗಳೇನು? ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳಾಗ್ತಿವೆ? ಈ ಎಪಿಸೋಡ್ನಲ್ಲಿ ಇವೆಲ್ಲದರ ಕುರಿತು ಒಂದಷ್ಟು ಕುತೂಹಲಕಾರಿ ಮಾಹಿತಿ ಕೊಡ್ತೀನಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ. ತಿರುಪತಿ ಪಟ್ಟಣಕ್ಕೆ ಈಗ ಭರ್ತಿ 893 ವರ್ಷಗಳಾಗಿವೆ. 1930ನೇ ಇಸವಿಯ ಫೆಬ್ರವರಿ 24 ರಂದು ಶ್ರೀ ರಾಮಾನುಜಾಚಾರ್ಯರು ತಿರುಪತಿ ದೇಗುಲಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ತಿಮ್ಮಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಮಾಡಲಾಯಿತು. ಅರ್ಚಕರಿಗಾಗಿ ವಸತಿ ವ್ಯವಸ್ಥೆ ಕೂಡ ಮಾಡಲಾಯಿತು. ಆರಂಭದ ದಿನಗಳಲ್ಲಿ ತಿರುಪತಿ ಪಟ್ಟಣವನ್ನು ಗೋವಿಂದರಾಜ ಪಟ್ಟಣಂ ಅಂತ ಕರೆಯಲಾಗುತ್ತಿತ್ತು. ಬಳಿಕ ರಾಮಾನುಜಪುರಂ ಅಂತ ಪಟ್ಟಣದ ಹೆಸರನ್ನು ಬದಲಾವಣೆ ಮಾಡಲಾಯಿತು. 13ನೇ ಶತಮಾನದ ವೇಳೆಗೆ ತಿರುಪತಿ ಅಂತ ಮರುನಾಮಕರಣಗೊಂಡಿತ್ತು. ಇನ್ನು ಒಂದು ಕಾಲದಲ್ಲಿ ಪಲ್ಲವರು, ಚೋಳರು ಮತ್ತು ವಿಜಯನಗರ ಸಾಮ್ರಾಜ್ಯ ಕೂಡ ತಿರುಪತಿ ದೇವಸ್ಥಾನದ ಆಡಳಿತದ ಚುಕ್ಕಾಣಿ ಹೊತ್ತುಕೊಂಡಿತ್ತು. ಸಾವಿರದ 1843ರಿಂದ 1931ರವರೆಗೆ ಹತಿರಾಮ್ಜಿ ಮಠ ತಿರುಪತಿ ದೇವಸ್ಥಾನವನ್ನ ಆಡಳಿತ ಮಾಡಿತ್ತು. ನಿಮಗೆ ಗೊತ್ತಿರಲಿ, 1932ರಲ್ಲಿ ಬ್ರಿಟಿಷರು TTD ಅಂದರೆ ತಿರುಪತಿ ತಿರುಮಲ ದೇವಸ್ಥಾನಂ ಅನ್ನೋ ಹೆಸರಲ್ಲಿ ಆಡಳಿತ ಮಂಡಳಿಯನ್ನು ಸ್ಥಾಪಿಸಿದರು. ಕೇವಲ ಬಾಲಾಜಿ ವೆಂಕಟೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲ, ತಿರುಪತಿ ಸುತ್ತಮುತ್ತಲಿರುವ ಎಲ್ಲ ದೇಗುಲಗಳ ಆಡಳಿತವನ್ನು ಕೂಡ ಅಂದಿನಿಂದ ಇಂದಿನವರೆಗೂ TTDA ನಿರ್ವಹಿಸುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ, ತನ್ನದೇ TV ಚಾನಲ್ ಸ್ಥಾಪಿಸಿದ ಮೊಟ್ಟ ಮೊದಲ ದೇವಾಲಯ ಟ್ರಸ್ಟ್ ಅನ್ನೋ ಹೆಗ್ಗಳಿಕೆ ಕೂಡ TTD ಹೆಸರಲ್ಲೇ ಇದೆ. TTD ಇಂದು ಜಗತ್ತಿನಲ್ಲೇ ಅತಿ ಶ್ರೀಮಂತ ಹಿಂದೂ ದೇವಾಲಯ ಆಡಳಿತ ಮಂಡಳಿಯಾಗಿದೆ. ಒಂದು ಅಂದಾಜಿನ ಪ್ರಕಾರ TTD ಆಸ್ತಿ ಬರೋಬ್ಬರಿ 2.26 ಲಕ್ಷ ಕೋಟಿಗೂ ಅಧಿಕ. ತಿರುಪತಿ ತಿರುಮಲ ದೇವಸ್ಥಾನಂ ಹೆಸರಲ್ಲಿರುವ ಫಿಕ್ಸ್ಡ್ ಡೆಪಾಸಿಟ್ ಮೊತ್ತ 16,000 ಕೋಟಿಗೂ ಅಧಿಕವಾಗಿದೆ. ತಿಮ್ಮಪ್ಪನಿಗೆ ಭಕ್ತರು ಸಲ್ಲಿಸಿದ ಸುಮಾರು 10 ಟನ್ನಷ್ಟು ಚಿನ್ನ ಈಗ TTD ಖಜಾನೆಯಲ್ಲೇ ಇದೆ. ಅಷ್ಟೇ ಅಲ್ಲ, ತಿಮ್ಮಪ್ಪನ ಹೆಸರಲ್ಲಿರುವ 7,123 ಎಕರೆ ಭೂಮಿಗೂ TTDA ವಾರಸುದಾರ. ಇಷ್ಟೊಂದು ಭೂಮಿಯ ಸದ್ಯದ ಮಾರ್ಕೆಟ್ ವ್ಯಾಲ್ಯೂ 2 ಲಕ್ಷ ಕೋಟಿಗೂ ಅಧಿಕ. ಇನ್ನು ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ದೇವಾಲಯ ಅನ್ನೋ ಗಿನ್ನಿಸ್ ದಾಖಲೆ ಕೂಡ ತಿರುಪತಿ ಹೆಸರಲ್ಲೇ ಇದೆ. ಒಂದೇ ದಿನದಲ್ಲಿ 75,000ಕ್ಕೂ ಅಧಿಕ ಮಂದಿ ತಿಮ್ಮಪ್ಪನ ದರ್ಶನ ಪಡೆದಿರೋದು ಈವರೆಗಿನ ಸಾರ್ವಕಾಲಿಕ ದಾಖಲೆಯಾಗಿದೆ. 2021ರಲ್ಲಿ ಒಂದೇ ವರ್ಷ 1 ಕೋಟಿಗೂ ಅಧಿಕ ಮಂದಿ ತಿರುಪತಿಗೆ ಭೇಟಿ ನೀಡಿದರು. ಸುಮಾರು 5,96,00,000 ಲಾಡುಗಳು ಆ ವರ್ಷ ಮಾರಾಟವಾಗಿತ್ತು. ಅಷ್ಟೇ ಅಲ್ಲ, ಅದೇ ವರ್ಷ 833 ಕೋಟಿಗೂ ಅಧಿಕ ಹಣ ತಿಮ್ಮಪ್ಪನ ಹುಂಡಿಯಲ್ಲಿ ಸಂಗ್ರಹವಾಗಿತ್ತು. ಇನ್ನು 2020ರ ಫೆಬ್ರವರಿ 19ರಂದು ಒಂದೇ ದಿನ 4,41,00,000 ರೂಪಾಯಿ ಹಣವನ್ನು ಭಕ್ತರು ತಿಮ್ಮಪ್ಪನ ಸನ್ನಿಧಿಗೆ ಸಮರ್ಪಿಸಿದರು. ತಿರುಪತಿಯಲ್ಲಿ ಈಗ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಲಾಗ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಲಾಗ್ತಿದೆ. ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದ್ದು ಕೆಲ ಸೇವೆಗಳನ್ನು ತ್ವರಿತಗೊಳಿಸೋಕೆ ಮಹತ್ವದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದುವರೆಗೆ ಲಡ್ಡುಗಳನ್ನು ಸಿಬ್ಬಂದಿ ಕೈಯಿಂದಲೇ ಸಿದ್ಧಪಡಿಸ್ತಿದ್ರು. ಆದರೆ ಈಗ ಕೋಟಿ ಕೋಟಿ ಲಡ್ಡುಗಳು ಮಾರಾಟವಾಗೋದ್ರಿಂದ ಹೈ ಆ್ಯಂಡ್ ಮಷೀನ್ಗಳನ್ನು ವಿದೇಶದಿಂದ ತರಿಸಿಕೊಳ್ಳಲಾಗ್ತಿದೆ. ಜರ್ಮನಿ, ಆಸ್ಟ್ರೇಲಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್ನಿಂದ 50 ಕೋಟಿ ಮೊತ್ತದ ಲಡ್ಡು ತಯಾರಿಸುವ ಸಾಧನವನ್ನು ಆಮದು ಮಾಡಿಕೊಳ್ಳಲಾಗ್ತಿದೆ. ಈ ಮಷೀನ್ಗಳನ್ನು ಅಂಬಾನಿ ಒಡೆತನದ ರಿಲಯನ್ಸ್ ಸಂಸ್ಥೆ ತಿರುಪತಿ ದೇಗುಲಕ್ಕೆ ಸಮರ್ಪಿಸಲು ನಿರ್ಧರಿಸಿದೆ. ಹೊಸ ಮಷೀನ್ಗಳಿಂದ ಪ್ರತಿನಿತ್ಯ 6 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನು ಸಿದ್ಧಪಡಿಸಬಹುದು. ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡರಲ್ಲೂ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಯಾಕಂದರೆ ತಿರುಪತಿ ಲಡ್ಡು ಪ್ರಸಾದದ ರುಚಿಯೇ ಅತ್ಯಂತ ವೈಶಿಷ್ಟ್ಯ. ಇದೇ ಕಾರಣಕ್ಕೆ ಕಳೆದ ವರ್ಷ 365 ಕೋಟಿ ಮೊತ್ತದ ಲಡ್ಡು ಮಾರಾಟವಾಗಿತ್ತು. ಇವೆಲ್ಲದರ ಜೊತೆಗೆ ಮುಖದ ಗುರುತು ಪತ್ತೆ ಹಚ್ಚುವ ಸಾಧನವನ್ನು ಕೂಡ ಅಳವಡಿಸೋಕೆ ತಿರುಪತಿ ಆಡಳಿತ ಮಂಡಳಿ ನಿರ್ಧರಿಸಿದೆ. ಈಗಾಗಲೇ ಇದರ ಪರೀಕ್ಷಾರ್ಥ ಪ್ರಯೋಗ ಆರಂಭವಾಗಿದೆ. ಇದರ ಉದ್ದೇಶ ಇಷ್ಟೇ, ಕೆಲವೊಮ್ಮೆ ಭಕ್ತರು ಪದೇ ಪದೇ ದರ್ಶನಕ್ಕೆ ಆಗಮಿಸ್ತಾರೆ. ತಿರುಪತಿಯಲ್ಲಿ ತಿಂಗಳಲ್ಲಿ ಒಂದು ಬಾರಿ ಮಾತ್ರ ಉಚಿತ ದರ್ಶನಕ್ಕೆ ಅವಕಾಶ. ಒಂದಕ್ಕಿಂತ ಹೆಚ್ಚು ಬಾರಿ ದರ್ಶನ ಪಡೆಯಬೇಕು ಅನ್ನೋದಾದರೆ ಹಣ ಭರಿಸಲೇಬೇಕು.
ಆದರೆ ಕೆಲ ಭಕ್ತರು ತಿಂಗಳಲ್ಲಿ ಹಲವು ಬಾರಿ ಉಚಿತ ದರ್ಶನಕ್ಕೆ ಆಗಮಿಸುತ್ತಾರೆ ಇದರಿಂದಾಗಿ ಇತರೆ ಭಕ್ತರು ಇನ್ನಷ್ಟು ಕಾಯುವಂತಾಗುತ್ತೆ ಇದನ್ನ ತಪ್ಪಿಸೋಕೆ ಅಂತ ಮುಖದ ಗುರುತು ಪತ್ತೆ ಹಚ್ಚುವ ಸಾಧನ ಅಳವಡಿಸಲು ಟಿಟಿಡಿ ತೀರ್ಮಾನಿಸಿದೆ ತಿಂಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಉಚಿತ ದರ್ಶನಕ್ಕೆ ಆಗಮಿಸಿದರೆ ಈ ಹೊಸ ಮಷಿನ್ ಅಂತ ವ್ಯಕ್ತಿಯ ಮುಖದ ಗುರುತನ್ನ ಪತ್ತೆ ಹಚ್ಚಿ ಕೂಡಲೇ ಅಲರ್ಟ್ ಮಾಡುತ್ತೆ ಕೇವಲ ಮುಖದ ಗುರುತು ಪತ್ತೆ ಹಚ್ಚೋದಷ್ಟೇ ಅಲ್ಲ ನಿಮ್ಮ ವಯಸ್ಸು ಭಾವನೆಯನ್ನ ಕೂಡ ಇದು ಗುರುತಿಸಬಲ್ಲದು ಇನ್ನು ತಿರುಪತಿಯಲ್ಲಿ ರೂಮ್ ಬುಕಿಂಗ್ ವ್ಯವಸ್ಥೆಯಿಂದ ಹಿಡಿದು ಪ್ರಸಾದ ವಿತರಣೆ ದರ್ಶನಕ್ಕೆ ಸಾಗುವ ಹಾದಿಯಲ್ಲೂ ಈ ಮುಖದ ಗುರುತು ಪತ್ತೆ ಹಚ್ಚುವ ಸಾಧನವನ್ನ ಬಳಸೋಕೆ ಚಿಂತನೆ ನಡೆಸಲಾಗಿದೆ ಇದೇ ಮಾರ್ಚ್ 1 ರಿಂದ ಇದರ ಪ್ರಯೋಗಾರ್ಥ ಪರೀಕ್ಷೆ ಆರಂಭವಾಗಿದೆ ಆದರೆ ಇಲ್ಲಿ ಖಾಸಗಿತನಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತಿದೆ ಇದು ವಿಶ್ವವಿಖ್ಯಾತ ತಿರುಪತಿ ದೇವಾಲಯದ ಇತಿಹಾಸದ ಪುಟವನ್ನ ತೆರೆದಿಡುವ ಮತ್ತು ತಿಮ್ಮಪ್ಪನ ಸನ್ನಿಧಿಯಲ್ಲಾಗ್ತಿರುವ ಬದಲಾವಣೆಗಳ ಬಗ್ಗೆ ಟಿಟಿಡಿ ಆಸ್ತಿಪಾಸ್ತಿಯ ಬಗ್ಗೆ ಮಾಹಿತಿ ನೀಡುವ ಒಂದು ಸಣ್ಣ ಪ್ರಯತ್ನ ನಮಸ್ಕಾರ।